ನಮಸ್ಕಾರ. ನಮ್ಮ ನೌಕರರ ಬಾಂಧವರಿಗೆ ವಿದ್ಯುತ್ ಅಪಘಾತವನ್ನು ತಪ್ಪಿಸಬೇಕು ಅಂತಂದ್ಬಿಟ್ಟು ಬೆಸ್ಕಾಂ ನಿಗಮ ಕಚೇರಿಯಿಂದ ಆದೇಶವನ್ನು ಹೊರಡಿಸಿ ಪ್ರತಿ ವಿಭಾಗ ಮಟ್ಟದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರ ನೇತೃತ್ವದಲ್ಲಿ ಸುರಕ್ಷತೆ ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡಿ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ವಿದ್ಯುತ್ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರಗಳಾದ ಶ್ರೀಮತಿ ಕವಿತಾ ಮತ್ತು ಶ್ರೀ ವೆಂಕಟೇಶ್ ಸಾಗರ್ ಅವರು ಒಂದು ಸಾಕ್ಷ್ಯ ಚಿತ್ರವನ್ನು ತಯಾರಿಸಿ ಈ ದಿನ ಇಲ್ಲಿ ಪ್ರದರ್ಶನಗೊಳಿಸುತ್ತಿರುತ್ತಾರೆ. ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಓಪನ್ ಆಗಿದೆಯಾ? ಕೆಲಸ ಮಾಡಬಹುದಾ? ಮಾಡು.
ನಮಸ್ಕಾರ ಎಲ್ರಿಗೂ. ಸುರಕ್ಷತಾ ಸಪ್ತಾಹದ ಬಗ್ಗೆ ಈಗಾಗಲೇ ನಮ್ಮ ಈ ಸರ್ ಎಲ್ಲ ವಿವರಿಸಿದ್ದಾರೆ. ಪ್ರಮುಖವಾಗಿ ನಾವು ಕೆಲಸ ಮಾಡ್ತಿರುವಂತಹ ವಿದ್ಯುತ್ ಉದ್ಯಮ ಎಷ್ಟು ಪ್ರಮುಖವೋ ಅಷ್ಟೇ ತೀಕ್ಷ್ಣವೋ ಸಹ, ಕೆಲಸದಲ್ಲಿ ನಾವು ಎಷ್ಟು ಜವಾಬ್ದಾರಿ ವಹಿಸ್ತೀವಿ, ಸುರಕ್ಷತೆ ವಹಿಸ್ತೀವಿ, ನಮ್ಮ ಜೀವನಕ್ಕಾಗಲಿ ನಮ್ಮ ಜೀವಕ್ಕಾಗಲಿ ತುಂಬಾ ಪ್ರಮುಖವಾಗಿರುತ್ತೆ. ಕೆಲಸ ಮಾಡೋ ಹೊತ್ತಿನಲ್ಲಿ ಗೊತ್ತಿಲ್ಲದೆ ಇರೋ ವಿಷಯ ಇದ್ದಾಗ ದಯವಿಟ್ಟು ಕೇಳಿ ತಿಳಿದು ಮಾಡೋದು ಅತಿ ಉತ್ತಮ. ಗೊತ್ತಿಲ್ಲದಿರೋದನ್ನ ತಿಳಿದು ಮಾಡೋದು ಉತ್ತಮ. ಮತ್ತು ಸುರಕ್ಷತೆಯನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಆಫೀಸರ್ಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಗಮನ ಇರಲಿ. ಪ್ರಮುಖವಾಗಿ ಅವರಿಗೆ ಆಲ್ರೆಡಿ ಕೆಲಸ ಮಾಡಿರುವಂತ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಸಾಕಷ್ಟು ಸಿಚುವೇಶನ್ಸ್ ನ ಆಗ್ಲೇ ದಾಟ್ ಬಂದಿರ್ತಾರೆ. ಹೊಸದಾಗಿ ಸೇರುವಂತವರು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದಷ್ಟು ನಿಮ್ಮ ಕಾರ್ಯ ಮತ್ತು ನಿಮ್ಮ ಸುರಕ್ಷತೆ ಹಾಗೂ ನಿಮ್ಮ ಜೀವಕ್ಕೆ ಅದು ಒಳಿತಾಗಿರುತ್ತದೆ. ನಿಮ್ಮ ಸುರಕ್ಷತೆ ಯಾವಾಗ್ಲೂ ನಿಮ್ಮ ಆದ್ಯತೆ ಆಗಿರಬೇಕು ಮತ್ತದು ನಿಮ್ಮ ಹೊಣೆ ಆಗಿರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದಲ್ಲಿ ನಿಮಗೆ ಯಾವತ್ತೂ ಫ್ಯಾಮಿಲಿ ಬಗ್ಗೆ ಯೋಚನೆ ಇರಲಿ. ನೀವಿದ್ದಲ್ಲಿ ನಿಮ್ಮ ಕೆಲಸ ಎಷ್ಟು ಪ್ರಮುಖವೋ ಹಾಗೆ ನಿಮ್ಮಿಂದ ನಿಮ್ಮ ಸಂಸಾರ ಆಗಲಿ, ನಿಮ್ಮಿಂದ ನಿಮ್ಮ ಬದುಕಾಗಲಿ ಮುಖ್ಯ ಆಗಿರುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ವಹಿಸೋ ನೆಗ್ಲಿಜೆನ್ಸ್ ಇಂದ, ಸುರಕ್ಷತೆ ವಹಿಸದೇ ಇರೋದ್ರಿಂದ ಎಷ್ಟೆಲ್ಲ ಅನಾಹುತಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಈಗ ಮುಂದೆ ಹೋಗ್ತಾ ಟ್ರೈನಿಂಗ್ ಅಲ್ಲಿ ನಿಮಗೆ ಅರಿವನ್ನ ನೀಡಲಿಕ್ಕೆ ಆಗತ್ತೆ. ದಯಮಾಡಿ ಸುರಕ್ಷತೆ ಬಗ್ಗೆ ಸಾಕಷ್ಟು ಗಮನ ಹರಿಸಿ, ಕೊಟ್ಟಿರುವಂತ ಸುರಕ್ಷತಾ ಸಾಮಗ್ರಿಗಳನ್ನ ಸರಿಯಾಗಿ ಪಡೆದು ಸರಿಯಾಗಿ ಉಪಯೋಗಿಸಿಕೊಂಡು ಮಾಡ್ತಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡೋದ್ರೊಂದಿಗೆ ನಿಮ್ಮ ಸುರಕ್ಷತೆ ವಹಿಸಿ ಕಂಪನಿಗೂ ಒಳ್ಳೆ ಹೆಸರು ತಂದು ನಿಮ್ಮ ಜೀವನ ಹುಷಾರಾಗಿ ನೋಡಿಕೊಂಡು ಮುಂದೆ ಒಳ್ಳೆ ಜೀವನ ನಿರ್ವಹಿಸಕ್ಕೆ ಸಾಧ್ಯ ಆಗತ್ತೆ. ಈ ಸುರಕ್ಷತಾ ಸಪ್ತಾಹದಲ್ಲಿ ನಿಮಗೆ ನೀಡೋ ಸುರಕ್ಷತೆ ಬಗ್ಗೆನ ಟ್ರೈನಿಂಗ್ ಅಲ್ಲಿ ಮುಖ್ಯವಾಗಿ ನೀವು ಯಾಕೆ ಸುರಕ್ಷತೆ ವಹಿಸಬೇಕು, ನಿಮ್ಮೊಡನೆ ಇರಬೇಕಾಗಿರುವಂತಹ ಸುರಕ್ಷತಾ ಸಾಮಗ್ರಿಗಳು ಯಾವ್ಯಾವು ಮತ್ತೆ ಅದರಿಂದ ನಿಮ್ಗಾಗುವಂತ ಬೆನಿಫಿಟ್ಸ್ ಏನು ಅನ್ನೋದನ್ನ ಪ್ರತಿಯೊಂದನ್ನು ವಿವರಿಸ್ತಾರೆ. ದಯಮಾಡಿ ಪ್ರತಿ ಕ್ಷಣದಲ್ಲೂ ಪವರ್ಮೆನ್ಗಳಾದ ನೀವು ಬೆಸ್ಕಾಮ್ನ ಫೇಸ್ ಆಗಿರ್ತೀರಾ. ಪ್ರತಿಯೊಬ್ಬ ಕನ್ಸ್ಯೂಮರ್ನ ನೀವೇ ಫೇಸ್ ಮಾಡೋದ್ರಿಂದ, ಆದಾಗ್ಯೂ ಮತ್ತೆ ಪ್ರತಿಯೊಂದು ಲೈನ್ ಅಲ್ಲಿ ನೀವೇ ವರ್ಕ್ ಮಾಡೋದ್ರಿಂದ ಯು ಆರ್ ದ ಹಾರ್ಟ್ ಆಫ್ ದ ಸಿಸ್ಟಮ್. ಆದ್ರಿಂದ ನಿಮ್ಮ ಸುರಕ್ಷತೆ ನೀವು ವಹಿಸೋದ್ರಿಂದ ಬೆಸ್ಕಾಮ್ ಸುರಕ್ಷಿತವಾಗಿರುತ್ತೆ. ದಯಮಾಡಿ ಇಲ್ಲಿನ ಮುಂದೆ ತಿಳಿಸುವಂತ ಪ್ರತಿಯೊಂದು ಸುರಕ್ಷತೆಯ ಅಂಶಗಳನ್ನ ನಿಮ್ಮ ಪ್ರತಿನಿತ್ಯದ ಕಾರ್ಯದಲ್ಲಿ ವಹಿಸಿಕೊಂಡು ಸುರಕ್ಷಿತವಾಗಿರಿ. ನಿಮ್ಮ ಜೀವನ ನಿಮ್ಮ ಕೈಲಿರುತ್ತೆ. ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಪವರ್ಮ್ಯಾನ್ನ ಒಂದು ಅಜಾಗರೂಕತೆಯಿಂದ ಎಂಥ ದೊಡ್ಡ ಅನಾಹುತನೇ ಆಗೋಯ್ತು. ಯಾವಾಗಲೂ ಎಲ್ ಟಿ ಸಪ್ಲೈ ವಿಮ್ಸಿ ಆಫ್ ಆದ ತಕ್ಷಣ ಫಸ್ಟ್ ಬಂದು ಏನಾಗಿದೆ ಅನ್ನೋ ಕಾರಣ ಹುಡುಕಿ ಆಮೇಲೆ ಇದು ಮಾಡಬೇಕು. ಅವಸರ ಅವಸರವಾಗಿ ಎಮ್ ಸಿ ಬಿ ಆನ್ ಮಾಡಿದ್ರಿಂದ, ವಿತೌಟ್ ಹ್ಯಾಂಡ್ ಗ್ಲೋಸ್ ಆಗದೆ ಇರೋದ್ರಿಂದ ಕೈಗೆ ಮಖಕ್ಕೆ ಎಲ್ಲ ಸ್ಪಾರ್ಕ್ ಆಗಿ ಅನಾಹುತನೇ ಆಗೋಯ್ತು.
ಅದನ್ನೇ ಅವರು ಬಂದ ತಕ್ಷಣ ಎಲ್ಟಿ ಸರ್ಕ್ಯೂಟ್ನ ಎಲ್ಲ ಟ್ರೇಸ್ ಮಾಡಿ ಎಲ್ಲಾದ್ರು ಲೈನ್ ಟ್ವಿಸ್ಟ್ ಆಗಿದೆಯಾ ಅಥವಾ ಮರ ಬಿದ್ದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಏನಾದರೂ ಪರೀಕ್ಷೆ ಮಾಡಿ ಹ್ಯಾಂಡ್ ಗ್ಲೋಸ್ ಹಾಕೊಂಡು ಆಪರೇಟ್ ಮಾಡಿದರೆ ಅವರು ಆಗೋ ಅನಾಹುತನ ತಪ್ಪಿಸಬಹುದಿತ್ತಂತ ಈ ಒಳ್ಳೆ ದೃಶ್ಯದಿಂದ ನಾವು ನೋಡಬಹುದಾಯಿತು. ಬೆಂಕಿ ಜೊತೆ ಸರಸ ಇದ್ದಂಗೆ ನಿಮಗೆ ಕಣ್ಣದ ಕಾಣದೇ ಇರೋ ಹಿನಿಮೆ ಆಗ್ಬಿಡುತ್ತೆ. ಒಂದೊಂದು ಸರಿ ನಿಮ್ಮ ಲೈಫಿಗೆ ಆಪತ್ತು ಬರುತ್ತೆ. ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ನೋಡ್ತಾ ಕಾಯ್ತಾ ಇರ್ತಾರೆ, ನಿಮ್ಮ ಹುಡುಗಿನ ಕಾಯ್ತಾ ಇರ್ತಾರೆ, ನಿಮ್ಮ ಡಿಪಾರ್ಟ್ಮೆಂಟ್ನ ಏಳಿಗೆ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಸಂಸಾರಕ್ಕೂ ನಿಮ್ಮ ಇಲಾಖೆಗೂ ಒಳ್ಳೆ ಕೀರ್ತಿ ತರುವಂತಹ ಕೆಲಸವನ್ನು ಮಾಡಿ ಅಂತೇಳಿ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ತೇನೆ. ನಮಸ್ಕಾರ. ಹೆಲ್ಮೆಟಿಂದ ನನ್ನ ತಲೆ ಉಳಿತು, ಇಲ್ಲದೆ ಹೋಗಿದ್ರೆ ಅಷ್ಟೇ. ಪರಮಾತ್ಮ ನಮಸ್ಕಾರ. ಸ್ನೇಹಿತರೆ, ನಮ್ಮ ವಿದ್ಯುಚ್ಛಕ್ತಿ ಇಲಾಖೆಯಲ್ಲಿ ಸುರಕ್ಷತೆ ತುಂಬ ಮುಖ್ಯವಾಗಿದ್ದು ನಮ್ಮ ಪವರ್ಮ್ಯಾನ್ಗಳು ಯಾವುದೇ ಒಂದು ವಿದ್ಯುಚ್ಛಕ್ತಿ ಸಂಬಂಧಪಟ್ಟಂಗೆ ಕೆಲಸ ನಿರ್ವಹಣೆ ಮಾಡುವಾಗ ಸುರಕ್ಷತೆಯ ಕ್ರಮವನ್ನು ಮೊದಲನೇ ಆದ್ಯತೆಯಾಗಿ ತಗೊಂಡು ಕೆಲಸ ಮಾಡಬೇಕು. ಆವಾಗ ನಮ್ಮ ಇಲಾಖೆಗೂ ಮತ್ತು ತಮ್ಮ ವೈಯಕ್ತಿಕವಾಗಿ ಕೂಡ ಅನುಕೂಲ ಆಗಿರುತ್ತೆ. ಉದಾಹರಣೆಗೆ ಟ್ರೀ ಟ್ರಿಮ್ಮಿಂಗ್ ಹೋದಾಗ ಏನು ಮಾಡ್ತೀರಿ, ಹೆಲ್ಮೆಟ್ ಹಾಕ್ಕೊಳ್ಳೋದಿಲ್ಲ, ಹಂಗೆ ಹತ್ಬಿಡ್ತೀರಿ. ಆಕಸ್ಮಿಕವಾಗಿ ನೀವು ಇಳಿಯುವಾಗಲಿ ಅಥವಾ ಏನೇ ಆಗಿ ಕೆಳಗಡೆ ಬಿದ್ದರೆ ತಲೆಗೆ ಹೇಟ್ ಆಗುತ್ತೆ. ಅದರ ಬದಲಾಗಿ ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ದರೆ ಬಿದ್ದರೂ ತಲೆಗೆ ಹೇಟ್ ಆಗೋದಿಲ್ಲ, ಸುರಕ್ಷಿತವಾಗಿ ಇರಬಹುದು. ಹೀಗಾಗಿ ಎಲ್ಲ ನಮ್ಮ ಪವರ್ಮೆನ್ ಸ್ನೇಹಿತರುಗಳಿಗೆ ಏನು ಹೇಳೋದು ಅಂದರೆ, ಯಾವುದೇ ಕೆಲಸ ನಿರ್ವಹಣೆ ಮಾಡಬೇಕಂದ್ರೆ ಸುರಕ್ಷತೆ ಒಂದು ಸಾಧನಗಳನ್ನು ತಮ್ಮ ಹತ್ರ ಇಟ್ಕೊಂಡಿರ್ಬೇಕು. ಹೆಲ್ಮೆಟ್ ಆಗಲಿ, ಸೇಫ್ಟಿ ಬೆಲ್ಟ್ ಆಗಲಿ, ಪ್ರತಿಯೊಂದನ್ನು ಇಟ್ಕೊಂಡು ಕೆಲಸ ನಿರ್ವಹಿಸಿದರೆ ಬಹಳ ಅನುಕೂಲ ಆಗುತ್ತೆ. ಇದು ನನ್ನ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ಬೆಸ್ಕಾಮಿಂದ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆ ಫೆಸಿಲಿಟಿ ನಾವು ಅವರಿಗೆ ಕೊಡ್ತೀವಿ. ಅದರಿಂದ ನಮ್ಮ ಹುಡುಗ ಮೊದಲ ತರ ಗುಣಮುಖನಾಗಿ ಮಾಡ್ಕೊಡಿ ಸರ್. ಅನಿಲ್ ಅವರೇ, ಇದು ದುಡ್ಡಿನ ಪ್ರಶ್ನೆ ಬರೋದಿಲ್ಲ. ಕಂಬದ ಮೇಲಿಂದ ಜೋರಾಗಿ ಬಿದ್ದಾಗ ಅವರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಬ್ರೈನಿಂದ ಬೇರೆ ಪಾರ್ಟ್ಸ್ ಕನೆಕ್ಟ್ ಆಗೋದು ನಾವು ಬೀಟ್ ಆಗಿದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವ್ರ ಸಾಯೋವರೆಗೂ ಇದೇ ಪರಿಸ್ಥಿತಿ ನಿಮ್ಗೆ ಉರಿತಾರೆ. ನಮ್ಮ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿ ಆಗಿದೆ. ಇನ್ನು ಮುಂದೆ ಅವ್ರನ್ನ ಯಾವುದೇ ವೈದ್ಯಕೀಯ ಅನುಕ್ರಮ ಮಾಡೋಕೆ ಸಾಧ್ಯ ಇಲ್ಲ, ಈ ಪರಿಸ್ಥಿತಿಯಲ್ಲೇ ಮುಂದುವರಿತಾರೆ. ಇದೊಂದು ಪ್ರಯತ್ನ ಮಾಡಿ ಸರ್, ನಮ್ಮ ಹುಡುಗನ ಸ್ವಲ್ಪ ಮೊದಲು ತರ ಆಗೋದನ್ನ ಮಾಡ್ಕೊಡಿ ಸರ್.
ಎಲ್ಲರಿಗೂ ನಮಸ್ಕಾರ. ಬೈವಿಕಂ ವತಿಯಿಂದ ಈ ಮಾಹೆಯಲ್ಲಿ ಸುರಕ್ಷತಾ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ ಹಾಗೂ ಈ ಹಿಂದೆ ಹಲವಾರು ಬಾರಿ ಸುರಕ್ಷತಾ ತರಬೇತಿಗಳನ್ನು ಹಾಗೂ ಸುರಕ್ಷತಾ ಸಪ್ತಾಹಗಳನ್ನು ಆಚರಿಸಿ ಅತಿ ಹೆಚ್ಚು ಸುರಕ್ಷತೆಗೆ ಆದ್ಯತೆಯನ್ನು ನೀಡಿರ್ತಾರೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ನಮ್ಮ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಮಾರ್ಗದಾರರುಗಳು ಹಾಗೂ ಅವರ ಕುಟುಂಬ ವರ್ಗಗಳಿಗೆ ಸುರಕ್ಷತೆಯಿಂದ ಕಾರ್ಯನಿರ್ವಹಿಸಿ ಉತ್ತಮ ಜೀವನವನ್ನು ನಡೆಸುವುದು ಎನ್ನುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಆದ್ದರಿಂದ ಪ್ರತಿ ಬಾರಿಯೂ ಕೂಡ ಎಷ್ಟೇ ವರ್ಷಗಳಿಂದ ಈ ನಿಗಮದಲ್ಲಿ ನಾವು ಕಾರ್ಯನಿರ್ವಹಿಸಿದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಕಾರ್ಯನಿರ್ವಹಿಸಬೇಕಾದರೆ ಅತಿ ಹೆಚ್ಚು ಜಾಗರೂಕರಾಗಿ ಸುರಕ್ಷತಾ ವಲಯಗಳನ್ನು ನಿರ್ಮಿಸಿಕೊಂಡು ನೀಡಿರುವಂತಹ ಎಲ್ಲ ಸುರಕ್ಷತಾ ಸಾಮಗ್ರಿಗಳನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುವುದು ಅತಿ ಮುಖ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ನಾನು ಹೇಳುವುದೇನೆಂದರೆ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಎಲ್ಲ ನೀಡಿರುವಂಥ ಸುರಕ್ಷತಾ ಸಾಮಗ್ರಿಗಳನ್ನು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರಗಳು. ಅಣ್ಣ ಜೀವ ಸಪ್ ಮಾಡ್ಲ ಜಂಪ್ ಕಟ್ಟಾಗಿದೆ ಏಯ್ ಬಂದು ಎಲ್ಸಿಕೊಳ್ಳಿ ಅಣ್ಣ. ಹಲೋ ಅಪ್ಪ, ಎಲ್ಲಿದ್ಯಾ? ಆಫೀಸ್ ಹತ್ರ ಇದೆಯಾ? ಹಿಂಗೆ ನೇರವಾಗಿ ಬಾ, ಹಿಂಗೆ ಕೆಲಸ ಮಾಡ್ತಾ ಇದೀವಿ, ಹಂಗೆ ಊಟ ಮಾಡ್ಕೊಂಡು ಹೋಗೋಣ. ಅಣ್ಣ ಜೀವ ಸಪನ್ ಮಾಡ್ಲ ಜಂಪ್ ಕಟ್ಟಾಗಿದೆ ಏಯ್ ಬಂದು ಎಲ್ಸಿಕೊಳ್ಳಿ ಯಾರ ಸರಿ ಅಣ್ಣ. ಎಪ್ಪ ಎಲ್ಸಿ ಆಗಿದೆಪ್ಪ, ಜಿಯೋ ಓಪನ್ ಮಾಡ್ಕೊಂಡು ಅರ್ಥಿಂಗ್ ಹಾಕೊಂಡು ಹುಷಾರಾಗಿ ಕೆಲಸ ಮಾಡಿಯಪ್ಪ. ಸರಿಯಪ್ಪ,
ಆಫೀಸ್ ಕಲರ್. ಹಲೋ ಅಪ್ಪ, ಎಲ್ಲಿದ್ಯಾ? ಆಫೀಸ್ ಹತ್ರ ಇದೆಯಾ? ಹಂಗೆ ಡೌನ್ ಬಾಲ್, ಕೆಲಸ ಮಾಡ್ತಾ ಇದೀವಿ, ಎಲ್ಲ ಊಟ ಮಾಡ್ಕೊಂಡು ಹೋಗೋಣ. ಹಾ ಸರಿ, ಆಯ್ತು ಬಾ. ಈಗ ಬಂದೆ ಅವರಿಂದ ಅಮ್ಮ ಆಗಿದ್ದಾರೆ. ಸರಿ ಆಯ್ತು ಬಾ, ಊಟ ಮಾಡ್ಕೊಂಡು ಮಾತಾಡೋಣ. ನೌಕರ ಬಾಂಧವರೇ, ನಾವು ನೀವೆಲ್ಲರೂ ವಿದ್ಯುತ್ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತೇವೆ. ನಮ್ಮೆಲ್ಲರಿಗೂ ಸುರಕ್ಷತೆಯೇ ಮೊದಲ ಆದ್ಯತೆಯಾಗಿರುತ್ತದೆ. ಏಕೆಂದರೆ ವಿದ್ಯುತ್ ಎಂಬುದು ಕಣ್ಣಿಗೆ ಕಾಣದಂತಹ ವಸ್ತು. ನಮ್ಮ ಮೇಲೆ ನಿಗಮವೂ ಸಹ ಅವಲಂಬಿತವಾಗಿರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬದವರು ಅವಲಂಬಿತರಾಗಿರುತ್ತಾರೆ. ನಿಗಮದಲ್ಲಿ ಮಾನವ ಸಂಪನ್ಮೂಲ ಎಂಬುದು ಅತ್ಯಮೂಲ್ಯವಾದ ಒಂದು ಅಂಗ. ಏಕೆಂದರೆ ನೌಕರ ಬಾಂಧವರೇ, ನಮ್ಮ ವಿದ್ಯುತ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ನಮ್ಮದೇ ಆದ ಸುರಕ್ಷತಾ ವಲಯ ನಿರ್ವಹಿಸಿಕೊಂಡು ಕಾರ್ಯನಿರ್ವಹಿಸುವಾಗ ಯಾವುದೇ ತರಹದ ಒತ್ತಡಗಳು ಬಂದರೂ ಸಹ ಅವುಗಳಿಗೆ ಒಳಗಾಗದೆ ನಿಮ್ಮದೇ ಆದ ಒಂದು ಸುರಕ್ಷತೆಯನ್ನ ಏರ್ಪಡಿಸಿಕೊಂಡು ಆ ವಲಯದಲ್ಲಿ ಕೆಲಸ ಮಾಡಿಕೊಳ್ಳಬೇಕಾಗಿರೋದು ನಿಗಮದಲ್ಲಿನ ನಿರ್ದೇಶನದಂತೆ ಪ್ರತಿ ಸೋಮವಾರ ನಾವು ನೀವೆಲ್ಲರೂ ಒಂದು ಸುರಕ್ಷತೆಯ ದಿನವೆಂದು ಘೋಷಿಸಿಕೊಂಡು ಆ ದಿನದಂದು ದೇವರ ಮುಂದೆ ಪ್ರಮಾಣೀಕರಿಸಿದಂತೆ ನಾವೆಲ್ಲರೂ ಅದರಂತೆ ನಡೆದುಕೊಳ್ಳುವುದು ಸಹ ನಮ್ಮ ಕರ್ತವ್ಯವಾಗಿರುತ್ತದೆ. ಈ ಮೂಲಕ ನಮಸ್ಕಾರಗಳನ್ನು ತಿಳಿಸಿಕೊಳ್ಳುತ್ತಾ ನಾ ಇನ್ನು ಮುಂದೆ ಕಂಪನಿಯ ಬೆನ್ನೆಲುಬಾದ ನೀವುಗಳು ಸುರಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತೀರ ಎಂದು ಬಯಸುತ್ತೇನೆ. ನಮಸ್ಕಾರ ಸ್ನೇಹಿತರೆ, ತಾವು ಇಷ್ಟೊತ್ತು ಅಪಘಾತಗಳು ಹೇಗೆ ಉಂಟಾಗುತ್ತವೆ, ಅಚಾತುರ್ಯದಿಂದ ಕೆಲಸ ಮಾಡಿದಾಗ ಯಾವ ಯಾವ ಅನಾಹುತಗಳಾಗುತ್ತವೆ ಅಂತ ವೀಕ್ಷಿಸಿದ್ದೀರಿ. ಯಾವುದೇ ಲೈನ್ ಟ್ರಬಲ್ ಅಟೆಂಡ್ ಮಾಡಲು ಹೋದಾಗ ಸುರಕ್ಷತಾ ವಲಯವನ್ನು ನಿರ್ಮಿಸಿಕೊಳ್ಳಬೇಕು ಹಾಗೂ ಲೈನ್ ಮುಗ್ಧತೆಯನ್ನು ಪಡೆದುಕೊಂಡು ಖಾತರಿಪಡಿಸಿಕೊಳ್ಳಬೇಕು. ಅವಸರದಿಂದ ಯಾವುದೇ ಕೆಲಸವನ್ನು ನಿರ್ವಹಿಸಲು ಹೋಗಬಾರದು ಹಾಗೂ ತಮ್ಮ ಕುಟುಂಬಕ್ಕೆ ಆಗುವ ನಷ್ಟವನ್ನು ತಪ್ಪಿಸಬಹುದು. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಶ್ರೀ ರವಿಶಂಕರ್ ಅಂತ. ನಾನು ಎಷ್ಟು ಸಂಪ್ರದಲ್ಲಿ